ಆಗಲಿ ಕ್ರಿಯೆಯಲ್ಲಿ ಇದ್ದರೆ ಸ್ವಲ್ಪ ಶ್ರೀಮಂತರ ಜೀವನ್ನು ಕರೆದು ನಿಮ್ಮ ಮಾತನ್ನು ನಂಬಲಾರದೆ ಮತ್ತೆ ಯಾರು ಮಾತು ನಂಬುತ್ತೀರಿ? ಅಣ್ಣ, ತಮ್ಮ ವರ್ಧನ ಇನ್ನು ಮನೆಗೆ ಬಂದಿದ್ದಾರೆ. ಇನ್ನು ಬಂದಿರೋ ಕಾರಿಷ್ಟೇ ಇಷ್ಟು ನಂದೊಂದು ಮಾತಾಡಿಸಿ ಕೊಡಿಯಮ್ಮ. ಅಣ್ಣ, ಸ್ವಾತಂತ್ರ್ಯ ತಂದು ಕೊಟ್ಟ ಆ ಮಹಾತ್ಮನ ಮೇಲಾನೆ ಜಗತ್ತನ್ನೇ ಒಂದೇ ದೃಷ್ಟಿಯಲ್ಲಿ ನೋಡುತ್ತಿರುವ ಲಿಸ್ಟಿನಲ್ಲಿ ಹೆಸರು ಕಳಿಸಿಕೊಂಡಿರುವ ವೀರ ಸಂಗೊಳ್ಳಿ ರಾಯಣ್ಣನ ಮೇಲೆ ನೀನು ಹಾಕಿಕೊಟ್ಟ ಪಾಠವೇ ನಾನು ನೀಟ ಹಾಗೆ ಕಲಿತು ಶಾಂತಿಯ ಸಾಗರದಲ್ಲಿ ಕ್ರಾಂತಿಯ ಫಲನ ಹೂಗಲು ಬಂದಿರುವ ಪದ್ಮಸ್ರನ್ನ ಮಕ್ಕಳನ್ನು ಮುರಳೆಯನ್ನು ಬಿಚ್ಚಿ ನಿತ್ಯವು ಅನ್ಯಾಯವನ್ನು ಮಾಡಿ ಮನೆಯನ್ನು ಕಟ್ಟಿಸಿ ಬಡವರನ್ನು ಮೆಚ್ಚಿಸಿ ಅವರ ರಕ್ತ ಕುಡಿಯುವ ಆ ನರನಾಶಿಸ ನರವನ್ನು ತೆಗೆದು ನರಲೋಕಕ್ಕೆ ಇಟ್ಟಿದ್ದರು. ಶ್ರೀಮಂತನೆಂಬ ಭಾರತದ ಬಾಳಿಕೆಯನ್ನು ತೋರಿಸುತ್ತಿರುವ ಶ್ರೀಮಂತನ ಪಾಟಲನ ದೇಹವನ್ನು ಸತ್ಯದ ಜಿಮ್ಮನಾಗಿ ಹರಡು ತಿನ್ನುತ್ತೀನಲ್ಲೋ ಹರಡು ತಿನ್ನುತ್ತೀನಿ ಸತ್ಯ ಜನ ಬೈದರು ನೀರಿಗಿಂತ ನೀರಿನ ಸಾರಿಗೆ ಚೆನ್ನಾಗಿ ಕತ್ತೀರಿ. ಆದ್ರೆ ನೀವ್ ಮಾತಾಡ್ರು ಆ ರಾಷ್ಟ್ರ ಶಾಂತಿ ನೋಡಿ ಗೊತ್ತು ಅಷ್ಟೇ ಸರ್ಕಾರಿಯ ಸಾಧನ ಕುರಿತರೆ ಮಾಡಿದರು ಅನೇಕ ಕಡೆ ಬಂದರೆ ನಮ್ಮ ಮನೆಯಲ್ಲಿ ಯಾತ್ರವೇ ಇಲ್ಲ. ಅದು ಗೊತ್ತಿ ಬೈದ್ರು ಅದು ಗೊತ್ತಿ ಬೈದ್ರು ನನ್ನ ಗ್ರಾಮದ ಸರ್ಕಾರ ಸರ್ತಾರೆ ಎಂದು ಆಟಮ್ಮ ಅದನ್ನ ಬಂದಿರಬೇಕು ಊಟ ಬಲ್ಲ ಆಯ್ತು ಸರ್ ಬನ್ನಿ ಒಳಗೊಂಡಿದ್ವಿ ಹುಟ್ಟಿದ್ರೆ ಮನ್ನ ಚಕಲೇ